ಹಾಯ್ ಫ್ರೆಂಡ್ಸ್, ಇದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಂಟ್ರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೆಲ್ಫಿ ಫೋಟೋನ ಅತ್ಯುತ್ತಮವಾಗಿ ತೆಗೆಯೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಕೆಲವು ಅಗತ್ಯ ಸೆಟ್ಟಿಂಗ್ ಅನುಸರಿಸುವ ಮೂಲಕ ಇರುವ ಸ್ಮಾರ್ಟ್ಫೋನ್ನಲ್ಲಿಯೇ ಅತ್ಯುತ್ತಮ ಸೆಲ್ಫಿ ಫೋಟೋ ಸೆರೆ ಹಿಡಿಯಬಹುದಾಗಿದ್ದು, ಅದರೊಂದಿಗೆ ಕೆಲವು ಅಗತ್ಯ ಕ್ರಮಗಳನ್ನು ಅನುಸರಿಸುವ ಮೂಲಕ ಸೆಲ್ಫಿ ಮತ್ತಷ್ಟು ಉತ್ತಮವಾಗಿಸಬಹುದು. ಹಾಗಾದರೆ ಇರುವ ಸ್ಮಾರ್ಟ್ಫೋನ್ನಲ್ಲಿಯೇ ಬೆಸ್ಟ್ ಸೆಲ್ಫಿ ಫೋಟೋ ಸೆರೆ ಹಿಡಿಯಲು ಅನುಸರಿಸಬೇಕಾದ ಟಿಪ್ಸ್ ಬಗ್ಗೆ ಮುಂದೆ ನೋಡೋಣ, ಬನ್ನಿ. ಉತ್ತಮ ಬೆಳಕಿರಬೇಕು, ಲೈಟು ಉತ್ತಮವಾಗಿರಬೇಕು. ಫೋಟೋ ಅತ್ಯುತ್ತಮವಾಗಿ ಮೂಡಿ ಬರಲು ಬೆಳಕಿನ ಪಾತ್ರ ತುಂಬ ಮಹತ್ವವಾಗಿದ್ದು ಸೆಲ್ಫಿಗೆ ಅನ್ವಯಿಸುತ್ತದೆ. ಹಾಗಾಗಿ ಸೆಲ್ಫಿ ಸೆರೆ ಹಿಡಿಯುವಾಗ ಸಾಧ್ಯವಾದಷ್ಟು ಬೆಳಕಿನತ್ತ ಮುಖ ಮಾಡಿ, ಆಗ ಫೋಟೋ ಉತ್ತಮವಾಗಿ ಮೂಡಿ ಬರುತ್ತದೆ. ನೆಕ್ಸ್ಟು ವೈಲ್ಡ್ ಆ್ಯಂಗಲ್ ಮೋಡ್. ಗ್ರೂಪ್ ಸೆಲ್ಫಿ ಫೋಟೋ ಸೆರೆ ಹಿಡಿಯುವುದರಿಂದಲೇ ವೈಲ್ಡ್ ಆ್ಯಂಗಲ್ ಮೋಡ್ನಲ್ಲಿ ಫೋಟೋ ಕ್ಲಿಕ್ಕಿಸಿ, ಆಗ ಅದು ಪರ್ಫೆಕ್ಟ್ ಸೆಲ್ಫಿ ಎಂದೆನಿಸುತ್ತದೆ. ಪೋರ್ಟ್ರೇಟ್ ಆ್ಯಂಗಲ್ನಲ್ಲಿ ಗ್ರೂಪ್ ಸೆಲ್ಫಿ ತೆಗೆದರೆ ಸರಿಯಾದ ಕವರ್ ಆಗುವುದಿಲ್ಲ. ಇತ್ತೀಚೆಗೆ ಬಹುತೇಕ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲೂ ವೈಲ್ಡ್ ಆ್ಯಂಗಲ್ ಮೋಡ್ ಆಯ್ಕೆ ನೀಡಿರ್ತಾರೆ. ಫ್ಲ್ಯಾಶ್ ಲೈಟ್ ಬಳಸಿ. ಒಂದು ವೇಳೆ ರಾತ್ರಿ ಸಮಯದಲ್ಲಿ ಅಥವಾ ಮಂದ ಬೆಳಕಿನಲ್ಲಿ ಸೆಲ್ಫಿ ಸೆರೆ ಹಿಡಿಯಬೇಕಾದರೆ ಫ್ರಂಟ್ ಫ್ಲ್ಯಾಶ್ ಲೈಟ್ ಬಳಸಿ ಫೋಟೋದ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಪ್ರಸ್ತುತ ಇತ್ತೀಚಿನ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲೂ ಫ್ಲ್ಯಾಶ್ ಲೈಟ್ ಆಯ್ಕೆಯನ್ನು ಹೊಂದಿರುತ್ತವೆ. ಒಂದು ವೇಳೆ ಫ್ಲ್ಯಾಶ್ ಲೈಟ್ ಇಲ್ಲದಿದ್ದರೆ ಅತ್ಯುತ್ತಮ ಸೆಲ್ಫಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ನಂತರ ಸೆಲ್ಫಿ ಆ್ಯಪ್ಗಳನ್ನು ಬಳಸಿ. ಸೆಲ್ಫಿ ಫೋಟೋಗಳು ಮತ್ತಷ್ಟು ಉತ್ತಮವಾಗಿಸಲು ಸಲುವಾಗಿ ಅನೇಕ ಸೆಲ್ಫಿ ಫೋಟೋ ಆ್ಯಪ್ಗಳು ಪ್ಲೇಸ್ಟೋರ್ನಲ್ಲಿ ಲಭ್ಯವಿವೆ. ಉತ್ತಮ ಸೆಲ್ಫಿಗೆ ನಿಮ್ಮ ಸ್ಮಾರ್ಟ್ಫೋನ್ ಫ್ಯೂಚರ್ಗಳು ಉತ್ತಮ ಸೆಲ್ಫಿ ಫೋಟೋಗೆ ಬೆಂಬಿಸದಿದ್ದರೆ ಸೆಲ್ಫಿ ಆ್ಯಪ್ಗಳನ್ನು ಬಳಸಬಹುದಾಗಿದೆ. ಸೆಲ್ಫಿ ಸ್ಟಿಕ್ ಬಳಸಿ. ಸೆಲ್ಫಿ ಫೋಟೋ ಕ್ಲಿಕ್ ಮಾಡಲು ಮಾರುಕಟ್ಟೆಯಲ್ಲಿ ಹಲವು ಉಪಕರಣಗಳಿದ್ದು ಸೆಲ್ಫಿ ಸ್ಟಿಕ್ ಹೆಚ್ಚು ಜನಪ್ರಿಯತೆ ಪಡೆದಿದೆ. ಸೆಲ್ಫಿ ಸ್ಟಿಕ್ನಿಂದ ಫೋಟೋ ಸೆರೆ ಹಿಡಿಯುವಾಗ ನಿಮ್ಮ ಸುತ್ತಲಿನ ಪ್ರದೇಶವನ್ನು ಸಹ ಕವರ್ ಮಾಡಬಹುದಾಗಿದೆ. ಹಾಗೂ ಗ್ರೂಪ್ ದೊಡ್ಡದಾಗಿದ್ದಾಗ ಈ ಸೆಲ್ಫಿ ಸ್ಟಿಕ್ ಹೆಚ್ಚು ಉತ್ತಮ ಎನಿಸುತ್ತದೆ. ಲವ್ ಲೈಫ್ಗೆ ಸ್ಮೈಲ್ ನೀಡಿ. ಸೆಲ್ಫಿ ಫೋಟೋವು ಉತ್ತಮವಾಗಿ ಮೂಡಿ ಬರಲು ಫೋಟೋದಲ್ಲಿ ನೀವು ಚೆನ್ನಾಗಿ ಕಾಣುವುದು ಅಷ್ಟೇ ಮುಖ್ಯ. ಹಾಗಾಗಿ ಫೋಟೋ ಸೆರೆ ಹಿಡಿಯುವಾಗ ಸೆಲ್ಫಿಗೆ ಲವ್ ಲೈಫ್ಗೆ ಸ್ಮೈಲ್ ನೀಡಿ. ನಗುಮಗವು ಫೋಟೋದ ಅಂದವನ್ನು ಮತ್ತಷ್ಟು ಬ್ಯೂಟಿಫುಲ್ ಆಗಿಸುತ್ತದೆ. ಕ್ಯಾಮರಾವನ್ನು ನಿಮ್ಮ ಕಣ್ಣುಗಳ ನೇರಕ್ಕಿಂತ ಎತ್ತರದಲ್ಲಿ ಹಿಡಿಯಿರಿ ಮತ್ತು ಕ್ಯಾಮರಾ ಲೆನ್ಸ್ಗಳತ್ತ ನಿಮ್ಮ ದೃಷ್ಟಿ ಇರಲಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.